ಅನ್ನೋದರ ನೀಡು ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ ಇನ್ಸ್ಟಾಗ್ರಾಮ್ ನ್ಯೂ ಟ್ರೆಂಡಿಂಗ್ ಇರೋ ಇನ್ಸ್ಟಾಗ್ರಾಮ್ದಲ್ಲಿ ಈ ಪೋಸ್ಟು ಈ ಥರ ಪೋಸ್ಟನ್ನು ಯಾವ ಥರ ಎಡಿಟ್ ಮಾಡೋದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೇನೆ. ನಮ್ಮ ಚಾನಲ್ ಹೊಸದಾಗಿ ವಿಸಿಟ್ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳಂಗೆ, ಲೈಕ್ ಮಾಡ್ಕೊಳಂಗೆ, ಶೇರ್ ಮಾಡಿ. ಈ ಥರ ಬ್ಯಾನರ್ ಯಾವ ಥರ ಕ್ರಿಯೇಟ್ ಮಾಡೋದು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೇನೆ. ಫಸ್ಟು ನಿಮ್ಮ ಕಡೆ ಆ್ಯಪ್ ಬೇಕಾಗ್ತದೆ, ಪಿಕ್ಸೆಲ್ ಆ್ಯಪು. ಇಲ್ಲಿ ನೋಡ್ತಾ ಇರ್ಬೋದು ಪಿಕ್ಸೆಲ್ ಆ್ಯಪು, ಪ್ಲೇ ಸ್ಟೋರಲ್ಲಿ ಸಿಗ್ತದೆ, ಸರ್ಚ್ ಮಾಡಿದರೆ ಸಿಗ್ತದೆ. ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡ್ಕೋಬೇಕಾಗ್ತದೆ. ಇಲ್ಲಿ ತ್ರೀ ಲೋಟನ್ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ. ಅಂತೇಳಿ ಇಮೇಜ್ದ ಸೈಜ್ ಇದೆಯಲ್ಲ ಅದ್ರ ಮೇಲೆ ಸರ್ಚ್ ಮಾಡಿ ಅಂತೇಳಿ ಇಲ್ಲಿ ಕಾಣ್ತಾ ಇದೆ. ಇಲ್ಲಿ ಟಿಕ್ ಮಾರ್ಕ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಇಲ್ಲಿ ಕಾಣ್ತಾ ಇದ್ದಿಲ್ಲ ಪ್ರೊಫೈಲ್ ಪೇಜ್ ಅನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಡಿಲೀಟ್ ಮಾಡಬೇಕಾಗ್ತದೆ. ಡಿಲೀಟ್ ಆದಮೇಲೆ ನಿಮಗೆ ಇನ್ಸ್ಟಾಗ್ರಾಮ್ ಫೋಟೋ ಇದೆಯಲ್ಲ, ಇನ್ಸ್ಟಾಗ್ರಾಮ್ ಪೇಜ್ ಇರ್ತದಿಲ್ಲ, ಹಿಂಗೆ ಈ ಪೇಜನ್ನು ಸ್ಕ್ರೀನ್ಶಾಟ್ ತೊಗೋಬೇಕಾಗ್ತದೆ. ಈ ಥರ ಸೈಜ್ ಕಟ್ ಮಾಡಬೇಕಾಗ್ತದೆ. ಕಟ್ ಆದಮೇಲೆ ಇಲ್ಲಿ ಟಿಕ್ ಮಾರ್ಕ್ ಅಂತದ ಇದ್ರ ಮೇಲೆ ರೈಟ್ ಮೇಲೆ ಕ್ಲಿಕ್ ಮಾಡಿ ಇಟ್ಮೇಲೆ ಸೈಜ್ ಬಂದು ಟಿಮ್ ಮಾಡ್ಕೋಬೇಕಾಗ್ತದೆ. ಈ ಥರ ಈ ಥರ ಆದಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಇಂತಲ್ಲಿ ಶಾಡೋ ಅದೆಲ್ಲ ಶಾಡೋ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ. ಇದನ್ನು ಆನ್ ಮಾಡ್ಕೋಬೇಕಾಗ್ತದೆ. ಆನ್ ಮಾಡ್ಕೊಂಡು ಬ್ಲ್ಯಾಕ್ ಕಲರ್ ಇಡಬೇಕಾಗ್ತದೆ. ಬ್ಲ್ಯಾಕ್ ಕಲರ್ ಇಟ್ಟು ಒಂದಿಟ್ಟು ಶಾಡೋವನ್ನು ಒಂದಿಟ್ಟು ಇನ್ಕ್ರೀಸ್ ಮಾಡಬೇಕಾಗ್ತದೆ. ಹಬ್ಬು ಆಮೇಲೆ ರೈಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಮಾರ್ಕ್ ಇದೆಯಲ್ಲ, ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿ ಆನ್ ಮಾಡಿ. ಇನ್ನೊಂದು ಬ್ಲ್ಯಾಕ್ ಇಟ್ಕೋಬೇಕಾಗ್ತದೆ. ಬ್ಲ್ಯಾಕ್ ಇಟ್ಟುಕೊಂಡು ಒಂದು 13 ಪಾಯಿಂಟ್ ಇಟ್ಟುಕೊಂಡು ರೈಟ್ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ. ಕ್ಲಿಕ್ ಆದ ನಂತರ ಇಲ್ಲಿ ಕಾಣ್ತಾಯಿದ್ದರೆ 3D ಇದೆಯಲ್ಲ, 3D ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಇದನ್ನು ಆನ್ ಮಾಡ್ಕೋಬೇಕಾಗ್ತದೆ. ಆನ್ ಮಾಡ್ಕೊಂಡು ಇಂಥಲ್ಲಿ ಇದೆಯಲ್ಲ, ಇದನ್ನು 100% ಹೋಗಬೇಕಾಗ್ತದೆ. 100% ಹೋದ್ಮೇಲೆ ಇನ್ನೊಂದು ಒಂದು 56% ಇಡಬೇಕಾಗ್ತದೆ. 56% ಇಟ್ಟಮೇಲೆ ಇಲ್ಲಿ ಕಾಣ್ತಾ ಇದೆಯಲ್ಲ ವಾಯನ್ನು ಈ ಥರ ಇಳಿಬೇಕಾಗ್ತದೆ. ಲೆಫ್ಟು ಮೈನಸ್ಗೆ ಇಳಿಬೇಕಾಗ್ತದೆ. ಈ ಥರ ಪ್ಲಸ್ಸಿಗೆ ಇಳಿಬೇಕಾಗ್ತದೆ. ಒಂದು ಮೇಜ್ ಒಂದು 51 ಇಟ್ಕೋಬೇಕಾಗ್ತದೆ. 58 ಇಟ್ಕೊಂಡು ಒಂದು ಈಟ ಸಾನ್ ಮಾಡಬೇಕಾಗ್ತದೆ. ಈ ಥರ ಸಾನ್ ಆದಮೇಲೆ ಇದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಆದ ನಂತರ ಅಂತೇಳಿ ಕಾಪಿ ಇದೆಯಲ್ಲ, ಕಾಪಿ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ. ಕ್ಲಿಕ್ ಆದ ನಂತರ ಮತ್ತೆ 3D ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಹಿಂಗೆ ಸರ್ಸಿ ಇನ್ನು ಮೈನಸ್ಗೆ ಹೋಗಬೇಕಾಗ್ತದೆ. ಇದಿಟ್ಟು ಮೈನಸ್ಗೆ ಹೋದು ಇಲ್ಲಿ ಮ್ಯಾಮ್ ಕಾಣ್ತಾ ಇದೆಯಲ್ಲ ಫಸ್ಟ್ ಇದು ಇನ್ನೊಂದು 0 ಪಾಯಿಂಟ್ ಇಟ್ಕೋಬೇಕಾಗ್ತದೆ. ಇಟ್ಕೊಂಡ ಮೇಲೆ ಇನ್ನು ಮೈನಸ್ ಹೋದ್ಮೇಲೆ ಇಂಥಲ್ಲಿ ಸೆಟ್ ಆಗಬೇಕಾಗ್ತದೆ. ಇದು ಇಟ್ಟು ಮೈನಸ್ ಹೋಗ್ತದೆ. ಈ ಥರ ನೋಡ್ಕೋಬೋದು. ರೈಟ್ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ. ಕ್ಲಿಕ್ ಆದ ನಂತರ ನೀವು ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡಬೇಕಾಗ್ತದೆ. ಅಂದಾಕ್ಷ ಅನ್ಕೊಂತದೆ ನೋಡ್ತಾ ಇರ್ಬೋದು ಈ ಥರ ಬ್ಯಾಕ್ಗ್ರೌಂಡ್ ಇದೆ. ನಾನು ಈ ಬ್ಯಾಕ್ಗ್ರೌಂಡ್ ಇಡ್ತೇನೆ. ಎಸ್ ಮಾಡಿ ಸೇವ್ ಮಾಡೋದು ಹೆಂಗಂದ್ರೆ ಮ್ಯಾಕ್ ಕಾಣ್ತಾ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಇದರ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ. ಕ್ಲಿಕ್ ಆದ ನಂತರ ತಳ ಕಾಣ್ತಾ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಇದರ ಮೇಲೆ ಕ್ಲಿಕ್ ಮಾಡಿ ಇಮೇಜ್ಗೆ ಸೇವ್ ಆಗ್ತದೆ. ಇದೇ ಥರ ಫೋಟೋ ಬ್ಯಾನರ್ ಎಡಿಟ್ ಬೇಕಾದರೆ ಕಮೆಂಟ್ ಮಾಡಿ, ಏನಾದ್ರು ತಿಳ್ಕೊ ಕಮೆಂಟ್ ಮಾಡಿ. ಹಂಗೆ ಮುಂದಿನ ವಿಡಿಯೋ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.